तपस्वाध्याय शुश्रूषा कृष्णभोजा रतम मुनि विश्वेश इष्टतम वंदे हरिव्राट चक्रवर्तिन परम पूज्य श्री पादंगळवरल्ली भक्तिपूर्वक साष्टांग नमस्कारगळन्नु सल्लिसुत्ता श्री विश्वेश तीर्थर विश्वदर्शन कार्यक्रमक्के बंदिरुवंतह एल्लरिगू आदरद स्वागत। ई ओंदु दिवस नम्म ओट्टिगे बलिमार मठद शाखा मठवादंतह प्रयाग मठद श्री श्री विध्यात्म तीर्थ श्रीपादरु आगमिसिद्दारे। आगमिसिदंतह श्रीपादरिगे पूर्णपद्म विद्यापीठद हिरिय विद्वांसरादंतह श्री एच् गोदरिपुरंत आचार्यरु स्वागत कोरबेकेंबुदागि निम्मल्लि सविनय प्रार्थना। विद्यामान्य रजशिष्यं राष्ट्रमान्य यतीश्वरं प्रपंचमानितं वन्दे विश्वेश गुरुशेखरं परम पूज्य विद्यात्म तीर्थ श्रीपादंगळवर चरणारविंदगळल्लि भक्तिपूर्वकवाद प्रणामगळन्नु सल्लिसि कार्यक्रमवन्न आरंभिस्ता इद्देवे। विश्वेश तीर्थर विश्वदर्शन कार्यक्रम विश्वेश तीर्थ श्रीपादंगळवरु ಸಮಾಜಕ್ಕೋಸ್ಕರವಾಗಿಯೇ ಸಂಪೂರ್ಣವಾಗಿ ತಮ್ಮ 89 ವರ್ಷದ ಜೀವನವನ್ನ ಮುಡಿಪಾಗಿಟ್ಟವರು। ಸಮಾಜವನ್ನ ಬಿಟ್ಟು ಅವರು ಯಾವತ್ತೂ ಕೂಡ ಇರಲಿಲ್ಲ। ಸಮಾಜದಲ್ಲಿ ತಾವು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನತೆಗೂ ಕೂಡ ಅತ್ಯಂತ ಅವಶ್ಯಕವಾಗಿ ಅಪೇಕ್ಷಿತರಾಗಿ ಆದರ್ಶ ಬದುಕನ್ನ ನಡೆಸಿದರು। ಈ ಬದುಕನ್ನ ತುಂಬಾ ಚೆನ್ನಾಗಿ ಕಂಡವರು ಪರಮ ಪೂಜ್ಯ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು। ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪ್ರಯಾಗ ಮಠದ ಶ್ರೀಪಾದರು ಎಂಬುದಾಗಿ ಪರಮ ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ತುಂಬಾ ಅಪೇಕ್ಷೆ। ಉತ್ತರ ದೇಶದಲ್ಲಿ ಒಂದು ಮಾಧ್ವ ಪೀಠ ಇರಬೇಕು, ಅಲ್ಲಿ ಉತ್ತರ ದೇಶದಲ್ಲೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಚಾರ ಚೆನ್ನಾಗಿ ಆಗಬೇಕು ಎಂಬುದಾಗಿ ವಿದ್ಯಾಮಾನ್ಯ ತೀರ್ಥರ ಹೆಬ್ಬಯಕೆ। ಆ ಹೆಬ್ಬಯಕೆಯಂತೆ ಪ್ರಯಾಗ ಪೀಠ ಸ್ಥಾಪನೆ ಆಗಿರೋದು ಪರಮ ಪೂಜ್ಯ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ತುಂಬಾ ಚೆನ್ನಾಗಿ ವಿದ್ಯಾಮಾನ್ಯ ತೀರ್ಥರ ಅಪೇಕ್ಷೆಯನ್ನ ಅವರು ಈಡೇರಿಸಿದ್ದಾರೆ। ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಉತ್ತರ ದೇಶದಲ್ಲಿ ಸಾವಿರಾರು ಮಂದಿ ಶಿಷ್ಯ ವರ್ಗವನ್ನು ಹೊಂದಿದ್ದಾರೆ, ಅಲ್ಲಿ ಸಾವಿರಾರು ಮಂದಿಯನ್ನು ಕೂಡಿಸಿಕೊಂಡು ಭಾಗವತ ಪ್ರವಚನವನ್ನು ಮಾಡ್ತಾರೆ, ಗೀತಾ ಪ್ರವಚನವನ್ನು ಮಾಡ್ತಾರೆ। ಅವರ ಪ್ರವಚನವನ್ನ ಕೇಳಿ ಬಹಳಷ್ಟು ಮಂದಿ ಮಾಧ್ವ ಸಿದ್ಧಾಂತದ ಕಡೆಗೆ ಅವರೆಲ್ಲ ಪರಿವರ್ತನೆ ಆಗಿದ್ದಾರೆ। ಈ ರೀತಿ ಮನಸ್ಸನ್ನ ಸೆಳೆಯತಕ್ಕಂತಹದ್ದು ಯಾರದು ದಕ್ಷಿಣ ದೇಶದ ಜನರದ್ದಲ್ಲ, ಯಾವ ಸಂಪ್ರದಾಯಗಳು ಏನೋ ಗೊತ್ತಿಲ್ಲದೆ ಇರತಕ್ಕಂತಹ ಉತ್ತರ ದೇಶದ ಮಂದಿಯ ಮನಸ್ಸನ್ನ ಸೆಳೆದು
ಅವರನ್ನೆಲ್ಲ ಮಧ್ವಾಚಾರ್ಯರ ಸಿದ್ಧಾಂತದ ಅನುಯಾಯಿಗಳನ್ನಾಗಿ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಇರತಕ್ಕಂತಹದ್ದು ತುಂಬಾ ಪ್ರಶಂಸಾರ್ಹವಾಗಿರ್ತಕ್ಕಂತಹ ಸಂಗತಿಯಾಗಿದೆ. ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಕೇವಲ ಉತ್ತರ ದೇಶದಲ್ಲಿ ಮಾತ್ರ ಅಲ್ಲ, ನೇಪಾಳದವರೆಗೂ ಕೂಡ ಅವರು ಪ್ರಖ್ಯಾತರಾಗಿದ್ದಾರೆ. ನೇಪಾಳದಲ್ಲೂ ಕೂಡ ಸಾವಿರಾರು ಮಂದಿ ಶಿಷ್ಯರನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಹಿಂದಿಯಲ್ಲಿ ಉಪನ್ಯಾಸ, ಹಿಂದಿಯಲ್ಲಿ ಲೇಖನಗಳು, ಅನೇಕ ಪುಸ್ತಕಗಳನ್ನ ಹಿಂದಿಯಲ್ಲಿ ಅವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಹಿಂದಿಯಲ್ಲಿ ಅನುವಾದ ಮಾಡಿ ಅದನ್ನು ಮುದ್ರಣ ಮಾಡಿ ಆ ಜನತೆಗೆ ಕೊಟ್ಟಿದ್ದಾರೆ. ಹೀಗೆ ಆಚಾರ್ಯರ ಸೇವೆಯನ್ನ ಪರಮಪೂಜ್ಯ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ತುಂಬಾ ಚೆನ್ನಾಗಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಬಂದಿರತಕ್ಕಂತಹ ಉತ್ತರ ದೇಶದಲ್ಲಿ ಅತ್ಯಂತ ಅಭಿನಂದನಾರ್ಹವಾದ ವಿಚಾರ ಅದಾಗಿದೆ. ಪರಮಪೂಜ್ಯ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಪಂಚಮುಖಿ ವಾದಿರಾಜಾಚಾರ್ಯರು, ಪರಮಪೂಜ್ಯ ಹರಿಪಾದವನ್ನ ಸೇರಿದ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು, ಬಿಹಾರದಲ್ಲಿ ಅವರು ಪಾದಯಾತ್ರೆಯನ್ನ ಮಾಡಿ ಗಂಜಿ ಕೇಂದ್ರಗಳನ್ನ ತೆಗೆದ್ರು. ಬಿಹಾರದಲ್ಲಿ ಭಾರಿ ದುರ್ಭಿಕ್ಷೆ ಆಗಿತ್ತು, ಆ ದುರ್ಭಿಕ್ಷೆಯ ಕಾಲದಲ್ಲಿ ಶ್ರೀಪಾದಂಗಳವರು ಬಿಹಾರದಲ್ಲೂ ಕೂಡ ಗಂಜಿ ಕೇಂದ್ರಗಳನ್ನ ತೆರೆದಿದ್ರು, ಅವತ್ತಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ರು. ಹಾಗೇನೆ ಅನೇಕ ಸಮಯದಲ್ಲಿ ಭೂಕಂಪಗಳಾಗಿ ತುಂಬಾ ಜನ ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾದ್ರು. ಆ ಸಮಯದಲ್ಲಿ ಪೂಜ್ಯ ಶ್ರೀಪಾದಂಗಳವರು ಮಹಾರಾಷ್ಟ್ರದ ಗಡಿ ಹಲವಾರು ಪಟ್ಟಣಗಳು ಗೋವಿಂದಪುರ ಎಂಬುದಾಗಿ, ಆ ಗೋವಿಂದಪುರದಲ್ಲಿ ಅನೇಕ ಮನೆಗಳನ್ನ ಕಟ್ಟಿಸಿಕೊಟ್ರು. ಅವಾಗಲೂ ಕೂಡ ಇದೇ ಶ್ರೀಪಾದಂಗಳವರು ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪೇಜಾವರ ಶ್ರೀಪಾದಂಗಳವರ ಜೊತೆ ಎಲ್ಲ ಕಡೆಯಲ್ಲೂ ಕೂಡ ಹೆಗಲು ಕೊಟ್ಟು ಅವತ್ತು ಸೇವೆಯನ್ನ ಸಲ್ಲಿಸಿದ್ದಾರೆ. ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಮಾಡಿರ್ತಕ್ಕಂತಹ ಸೇವೆ ಅದು ಬಹಳ ದೊಡ್ಡ ಮಟ್ಟದ ಉನ್ನತ ಮಟ್ಟದ ಸೇವೆಯನ್ನೇ ಅವರು ಪೂರ್ವಾಶ್ರಮದಲ್ಲಿ ಮಾಡಿದವರು. ಅವರು ಆರ್ ಎಸ್ ಎಸ್ ನಲ್ಲಿದ್ದು, ವಿಶ್ವ ಹಿಂದೂ ಪರಿಷತ್ತಿನಲ್ಲಿದ್ದು ಒಳ್ಳೆ ಆಚಾರವನ್ನು ಉಳಿಸಿಕೊಂಡಿದ್ರು. ಸಾಮಾಜಿಕ ಸಂಘಟನೆಗಳಲ್ಲಿ ಇದ್ದಾಗ ಆಚಾರಗಳು ಉಳಿಯೋದು ಕಷ್ಟ, ಆದರೆ ವಾದಿರಾಚಾರ್ಯರು ಪರಮಪೂಜ್ಯ ಶ್ರೀಪಾದಂಗಳವರು ಅವರ ಪೂರ್ವಾಶ್ರಮದಲ್ಲಿ ಶುದ್ಧ ಆಚಾರವನ್ನ ಉಳಿಸಿಕೊಂಡು ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಪೇಜಾವರ ಶ್ರೀಪಾದಂಗಳವರ ಸಾಮಾಜಿಕ ಚಟುವಟಿಕೆಗಳನ್ನ ತುಂಬಾ ಹತ್ತಿರದಿಂದ ಕಂಡವರು. ಆದ್ರಿಂದ ಅವರಿಗೆ ಹೆಚ್ಚು ಮಾತನಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ, ಅವರಿಗೆ ಹೆಚ್ಚಿನ ವಿಚಾರಗಳ ಮಾಹಿತಿ ಅವರಿಗೆ ತುಂಬಾ ಬಹಳಷ್ಟಿದೆ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ. ಆದ್ರೆ ಅವರಿಗೆ ಸಮಯ ಸಾಲದು ಅಂತ ಅನ್ಸತ್ತೆ, ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ನೋಡೋಣ. ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಅವರು ಬಂದಿದ್ದಾರೆ. ಅವರಿಗೆ ನಾನು ವಿಶೇಷ ತೀರ್ಥ ಸೇವಾ ಸಂಘದ ಪರವಾಗಿ ಪ್ರಣಾಮ ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಮೇಲೆ ಅಪಾರವಾದ ಅಭಿಮಾನ ಗೌರವವನ್ನ ಹೊಂದಿದವರು, ಪೂರ್ವಾಶ್ರಮದಲ್ಲೂ ಹೊಂದಿದ್ರು, ಸನ್ಯಾಸಾಶ್ರಮ ಸ್ವೀಕಾರ ಮಾಡಮೇಲೂ ಅದೇ ಗೌರವ ಅದೇ ಅಭಿಮಾನ ವಿಶ್ವಾಸಗಳನ್ನ ಹೊಂದಿದ್ರು. ಆ ಶ್ರೀಪಾದಂಗಳವರ ಮೇಲಿನ ಗೌರವದಿಂದ ಅಭಿಮಾನದಿಂದ ನಮ್ಮ ಪ್ರಾರ್ಥನೆಯ ಮೇರೆಗೆ ಪರಮಪೂಜ್ಯ ವಿದ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಸಂಜೀವಯತಿ ಅಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಕ್ಯ ಹಸ್ತಚರಣ ಶ್ರವಣಸ್ವದಾತಿ ಪ್ರಣಾಂ ನಮೋ ಭಗವತೆ ಪುರುಷಾಯ ಕೃಷ್ಣಂ. ಶ್ರೀರಾಮಂ ದಶ ದಿಗ್ವ್ಯಾಪ್ತಂ ದಶೇಂದ್ರಿಯ ನಿಯಾಮಕಂ ದಶಾಶ್ಯಘ್ನಂ ದಾಶರಥಿಂ ಶ್ರೀನಿವಾಸಂ ಭಜೇಶಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಚಾರಿಣಃ ಇಷ್ಟದಾಂ ಕಷ್ಟಹರ್ತೃಂಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಿದ್ಯಾಮಾನ್ಯಾನ್ ಅನುಸೃತ್ಯ ಸುವಿದ್ಯಾ ಪ್ರಸರಣಂ ಮುದ ಪ್ರಯಾಗೇ ಅಕರೋ ನಿತ್ಯಂ ವಿದ್ಯಾವಲ್ಲಭ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಪೂರ್ವಾಶ್ರಮದ ಬಗ್ಗೆ ಮಾತಾಡಬಾರ್ದು. ಆದ್ರೆ ಗುರುಗಳ ಕಥಾ ಚರಿತ್ರೆ ಕೇಳುವ ಮುಂದೆ ಅನಿವಾರ್ಯವಾಗಿ ನನ್ನ ಪೂರ್ವಾಶ್ರಮದ ಶಬ್ದಗಳು ಬರೋದ್ರ ಜೊತೆಗೆ ನಾನು ಮತ್ತು ವಿಶ್ವ ಹಿಂದೂ ಪರಿಷತ್ತು ಅನ್ನೋ ಶಬ್ದಗಳು ಬಹಳ ಸಲ ಉಚ್ಚಾರ ಮಾಡಬೇಕಾಗ್ತದೆ. ಅದರದ ಅವಶ್ಯಕತೆ ಇಲ್ಲ. ಆದ್ರೆ ಗುರುಗಳು ಚರಿತ್ರೆ ನಿಮಗೆ ಸತ್ಯತೆ ಮತ್ತು ಕಾಲ ಸಮಯ ಯಾವಾಗ ಏನು ಅನ್ನೋ ತಿಳಿಬೇಕಾದ್ರೆ ಇದರ ಉಚ್ಚಾರ ಇಲ್ಲದೆ ತಿಳಿಯೋದಿಲ್ಲ. ಸರಳವಾಗಿ ನಾವು ಹೇಳ್ತಕ್ಕಂಥ ಮಾತುಗಳಲ್ಲಿ ಗುರುಗಳ ಕೀರ್ತಿ ಅಂತಕ್ಕಂಥ ಕುಟುಂಬಗಳ ಮಧ್ಯೆ ಕೆಲವು ಮುಳ್ಳುಗಳಾಗಿ ನನ್ನ ಮಾತುಗಳು ಬರ್ತಾವೆ. ಆ ಮಾತುಗಳನ್ನ ನೀವು ಸಹಿಸಬೇಕು ಅಂತ ಹೇಳ್ತಾ ನಾನು ನಮ್ಮ ಗುರುಗಳ ಸ್ಮರಣೆ ಅಂತ ಹೇಳಿ ಇದು ಭಾಷಣ ಅಲ್ಲ, ಪ್ರವಚನ ಅಲ್ಲ, ಅವರ ಸ್ಮರಣೆ ನಾನು ಮಾಡ್ತೇನೆ. ನನಗೆ ಗೊತ್ತಿದ್ದು ನೆನಪಿದ್ದಂತೆ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಗುರುಗಳು ವಿಜಯವರ ಸ್ವಾಮಿಗಳು ಯುಗ ಪುರುಷ ಅಂದ್ರೆ ತಾನಿದ್ದಂತಹ ಸಮಯದಲ್ಲಿ ಆ ಸಮಯವನ್ನು ಬದಲಾಯಿಸಿ ತನಗೆ ಯೋಗ್ಯವಾಗುವಂತ ತಾನು ತಗೊಂಡ ಮಿಷನ್, ತಾನು ತಗೊಂಡ ಕಾರ್ಯ, ಕೈಗೊಂಡ ಕಾರ್ಯ ಯಶಸ್ವಿಯಾಗಲಿಕ್ಕೆ ಏನ್ಬೇಕೋ ಅದನ್ನು ಸಾಧಿಸೋ ಮಹಾ ಜಿತ್ತು ಹಠ ಅದಿತ್ತು ಅದನ್ನು ಸಾಧಿಸಿ ತೋರಿಸ್ತಕ್ಕಂಥ ಯುಗ ಪುರುಷತ್ವ ನಮ್ಮ ಗುರುಗಳದ್ದು. ಅವರನ್ನ ಎಷ್ಟು ಸ್ತುತಿ ಮಾಡಿದರೂ ಸಾಲದು. ನನ್ನ ಪೂರ್ತಿ ಹೇಳಬೇಕಾದ್ರೆ ನಾನು ಒಂದು ಮನುಷ್ಯಾಂತ ರೂಪ ಕೊಟ್ಟು ನನ್ನ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರಾದರೂ ಹೇಳದಿದ್ರೆ ಅದು ನಮ್ಮ ಗುರುಗಳು. ಅದಕ್ಕೆ ಅವರ ಸಂಸ್ಮರಣೆಗೆ ನಾನು ಹೆಚ್ಚಿಗೇನು ಹೇಳಲಾರೆ. ಅವರು ಮಾಡಿದ ಕಾರ್ಯದ ಬಗ್ಗೆ, ಅವರು ಮಾಡಿದ ಕಾರ್ಯವೇ ಅವರ ವ್ಯಕ್ತಿತ್ವವನ್ನು ಹೇಳುತ್ತಿರುವುದರಿಂದ ಆ ಕಾರ್ಯದೊಳಗನೆ ಈ ಯುಗ ಪುರುಷನು ಆದ್ರೆ ಒಂದು ಮಾತನ್ನು ನಾನು ಪ್ರಸ್ತಾಪ ಮಾಡಬೇಕು. ಅವರು ಒಂದಿಷ್ಟು ಸಣ್ಣ ವಯಸ್ಸಿನಲ್ಲಿ ಮಾತೃ ಮಹಾಮಂಡಲ ಸ್ಥಾಪನಾ ಮಾಡಿದರು. ಬಹಳ ಚಿಕ್ಕವರಿದ್ದಾಗ ಅಷ್ಟೇ ಅಲ್ಲ, ಯಾವ ಸಭೆಯಲ್ಲಿ ಅವರು ಮಾಧವ ಮಂಡಳದ ಅಧ್ಯಕ್ಷರು ಅಂತ ಆದರೂ ಆ ಸಭೆಯಲ್ಲಿ ಅವರು ಎಲ್ಲಕ್ಕಿಂತ ಚಿಕ್ಕವರು, ಎಲ್ಲಕ್ಕಿಂತ ದೊಡ್ಡ ಪದವಿಗೆ ಅವರು ಅವತ್ತು ಅಲ್ಲ ವಿದ್ಯಮಾನ ಗುರುಗಳು ಇದ್ರಲ್ಲಿ. ಆದ್ರೆ ಅಂಥದರಲ್ಲಿ ಒಂದು ಅವರ ಯೋಗ್ಯತೆ, ಆ ಯೋಗ್ಯತೆಯಿಂದಲೇ ಅವರನ್ನ ಮಾಧವ ಮಂಡಳದ ಸ್ಥಾನಕ್ಕೆ ಕೂರಿಸಿದರು. ಮಾಧವ ಮಹಾಮಂಡಳ ಬಾಲಗ್ರಹದ ಜೊತೆಯಲ್ಲೇ ಹುಟ್ಟಿದ ಕೂಸು. ಅನೇಕ ತಪ್ಪು ಕಲ್ಪನೆಗಳಿಂದ ಅದಾಗಿ ಪ್ರಾರಂಭ ಕಟ್ಟದ್ದು. ಆದ್ರೆ ಅದನ್ನೆಲ್ಲ ಆ ಬಂದ ಕಷ್ಟಗಳನ್ನೆಲ್ಲ ನಿವಾರಿಸಿ ಎಲ್ಲ ಪೀಠಾಧಿಪತಿಗಳ ಮನವನ್ನು ಗೆದ್ದು ಆ ಮಾಧವ ಮಹಾಮಂಡಳವನ್ನು ಯಶಸ್ವಿ ಮಾಡಿದ್ದಿಷ್ಟೇ ಅಲ್ಲ, ಇಡೀ ಪ್ರದೇಶದಲ್ಲೇ ಅಲ್ಲ ದೇಶದಲ್ಲೇ ಒಂದು ಮಹತ್ವಪೂರ್ಣ ಕಾರ್ಯ ಸಾಧನೆ ಆಗಿರ್ತಕ್ಕಂಥದ್ದು ಆ ಮಾಧವ ಮಹಾಮಂಡಳ ಪೂರ್ಣಪ್ರಜ್ಞೆ ವಿದ್ಯಾಪೀಠ. ಅವನೇನು ಅವರು ಸ್ಥಾಪನೆ ಮಾಡಿದ್ರು, ಅವರ ವ್ಯಕ್ತಿತ್ವದ ಬಲವನ್ನಿಂದ ಆ ವ್ಯಕ್ತಿತ್ವಕ್ಕೆ ಮತ್ತೇನು ಬೆರಬೇಕಾಗಿಲ್ಲ, ಮತ್ತೇನು ತೋರಿಸ್ಬೇಕಾಗಿಲ್ಲ. ಅದಕ್ಕೆ ಅವರು ಇಂಥ ವ್ಯಕ್ತಿತ್ವ, ಅದರಿಂದ ನಿರ್ಮಾಣ ಆದವರು, ಅವರಿಂದ ದೀಕ್ಷೆಯನ್ನು ಪಡೆದವರು, ಅವರ ಅನುಗ್ರಹಕ್ಕೆ ಬಂದವರು. ಇವತ್ತು ದೇಹದ ತುಂಬ ನಾನಾ ಭಾಗದಲ್ಲಿ ಅವರ ಪ್ರಸಿದ್ಧಿ ಕೀರ್ತಿಯನ್ನು ಹೇಳ್ತಾ ಇರ್ತಕ್ಕಂಥವರಾಗೆ ನಾನು ಅದನ್ನೆಲ್ಲ ವಿವರ ನಿಮ್ಗೆ ಹೇಳೋದಿಲ್ಲ. ಯಾಕಂದ್ರೆ ನೀವು ಅದನ್ನ ನನಗಿಂತ ಹೆಚ್ಚು ಗೊತ್ತಿದ್ದವ್ರು ಇದ್ದೀರಿ ಅಲ್ಲವರು. ಆದ್ರೆ ಒಂದು ಮಾತನ್ನ ಹೇಳಬಲ್ಲೆ ನಾನು, ಅವರು ಎಂಥ ಯುಗ ಪುರುಷರು ಅಂತ ಹೇಳಬೇಕು. ಇದ್ದು ಅವರು ಮಾಧವ ಮಂಡಳ ಕಪನ ಮಾಡಿದ್ದು ಯುವ ಪುರುಷರು ಅಂತ ಹೇಳಬೇಕು ಅಂದ್ರೆ ಲಾಭಿಗೂ ನಮಸ್ಕಾರ ಶಿವಾಚ್ಯ ಕ್ರಿಯ ದೇವನೇ ವಿಕ್ರಮಾರ್ಜಿತ ಸತ್ವಶ ಸ್ವಯಂ ಮೃಗೇಂದ್ರ ಸಹ ಸ್ವಯಂ ಒಂದು ಮೃಗ ಶಿವ